ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿಗಲ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಕಾರ್ನ್ ಸ್ವೀಟ್ ಕಾರ್ನಿಂದ ಹೇಗೆ ಕೋಸಂಬರಿ ಮಾಡೋದು ಅನ್ನೋದನ್ನು ನೋಡೋಣ ಹೀಗೆ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಒಂದು ಪಾತ್ರೆನ ಬಿಸಿ ಮಾಡಿದ್ದೀನಿ ತುಂಬ ಬಿಸಿ ಆಗಬೇಕು ಅನಂತರದಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಊರಿನ ಈಗ ಆಫ್ ಮಾಡಿಕೊಂಡು ಅದಕ್ಕೆ ಸಾಸಿವೆ ಇಂಗು ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿ ನಾನು ಅದನ್ನು ಈಗ ಚಟ ಚಟ ಅನ್ನೋವರೆಗೂ ಬಿಟ್ಟಿದ್ದೀನಿ ಜೊತೆಗೆ ಕರಿಬೇವು ಸಹ ಹಾಕ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಸ್ವಲ್ಪ ಎಣ್ಣೆಲಿ ಬಾಡೋವರೆಗೂ ಬಿಟ್ಟು ಇದನ್ನು ನೆಕ್ಸ್ಟ್ ಪ್ರೋಸೆಸ್ ಕಡೆ ನೋಡೋಣ ಬನ್ನಿ ಸ್ವೀಟ್ ಕಾರ್ನ್ನು ಮೇಯ್ನಾಗಿ ಬೇಕಾಗಿರೋದು ಸೊ ಅದನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಆ ನಂತರದಲ್ಲಿ ಸೌತೆಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಕ್ಯಾರೆಟು ಸಣ್ಣದಾಗಿ ತುರ್ಕೊಂಡಿದ್ದೀನಿ ಇನ್ನು ಪೊಮ್ಮಗ್ರಣ್ಣ ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದ್ದರೆ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಇಲ್ಲ ಸೊ ಇದಿಷ್ಟು ಮೊದಲು ರೆಡಿ ಮಾಡಿ ಇಟ್ಕೋಬೇಕು ಅದ್ರ ಜೊತೆಗೆ ಒಗ್ಗರಣೆ ಈಗ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದು ಒಗ್ಗರಣೆ ಇನ್ನು ಇದನ್ನು ಮಿಕ್ಸ್ ಮಾಡೋದು ಅಷ್ಟೇ ಮೇನ್ ಕೆಲಸ ಸೊ ಈಗ ಇದಕ್ಕೆ ಉಪ್ಪನ್ನು ಹಾಕೋಣ ಉಪ್ಪು ಹಾಕಿ ಈಗ ಮಿಕ್ಸ್ ಮಾಡೋಣ ಉಪ್ಪನ್ನು ಹಾಕಿದ ನಂತರದಲ್ಲಿ ಒಗ್ಗರಣೆ ಏನು ರೆಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಈಗ ಮಿಕ್ಸ್ ಮಾಡೋಣ ಸೊ ಈಗ ಒಗ್ಗರಣೆ ನಿಮಗೆ ಖಾರ ಬೇಕು ಅನ್ನೋರು ಜಾಸ್ತಿ ಮೆಣಸಿನ್ಕಾಯಿನ ಇಲ್ಲಿ ಯೂಸ್ ಮಾಡ್ಕೋಬೋದು ಜೊತೆಗೆ ಇನ್ನೂ ಇದನ್ನು ಎಕ್ಸ್ಟ್ರಾ ಎನ್ಹ್ಯಾನ್ಸ್ ಮಾಡಬೇಕು ಅನ್ನೋರು ಒಣ ದ್ರಾಕ್ಷಿ ಗೋಡಂಬಿ ಖರ್ಜೂರ ಎಲ್ಲಾನು ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಅದಲ್ಲದೆ ಚುಟ್ಟಿ ಫ್ರೂಟಿನೂ ಸಹ ಇದಕ್ಕೆ ಆ್ಯಡ್ ಮಾಡ್ಬೋದು ಅದನ್ನು ಸಹ ಒಳ್ಳೆ ಟೇಸ್ಟ್ ಕೊಡುತ್ತೆ ಇಷ್ಟ ಇದ್ದವರು ಮಾತ್ರ ಕಾಯಿ ತುರಿ ಇಷ್ಟಪಡೋರು ಸಹ ಇದನ್ನು ಮೇಲ್ಗಡೆಯಿಂದ ಕಾಯಿತುರಿ ಹಸಿ ಕಾಯಿ ತುರಿನ ಹಾಕೋಬೋದು ಅದನ್ನು ತುಂಬ ಚೆನ್ನಾಗಿರುತ್ತೆ ಸೊ ಸಿಂಪಲ್ ಆದಂತಹ ಕಾರ್ನ್ ಕೋಸಂಬರಿ ರೆಡಿ ಆಯಿತು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈ ಹಬ್ಬಗಳ ಸೀಸನ್ಗೆ ಮನೆಯಲ್ಲಿ ಕೋಸಂಬರಿ ಪಲ್ಯಗಳು ಮಾಡ್ತಾನೆ ಇರ್ತೀವಿ ಸೊ ಈ ಥರ ಒಂದು ಎಕ್ಸ್ಟ್ರಾ ಬೇರೇನೂ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಮದುವೆ ಮನೆಗಳಲ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂತೀವಿ ಸೊ ಅದನ್ನು ನಾವೇ ಮನೇಲಿ ಟ್ರೈ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ